ಕನ್ನಡ ನಾಡಿನ ಮತ್ತು ಭಾರತದ ಮತ್ತು ಪ್ರಪಂಚದ ಎಲ್ಲ ರಂಗಭೂಮಿ ನಂಬಿದ ರಂಗಭೂಮಿಯನ್ನು ಪ್ರೀತಿಸುವ ರಂಗಭೂಮಿಯನ್ನು ತಮ್ಮ ಬದುಕಿನ ಭಾಗವಾಗಿ ಮಾಡಿಕೊಂಡಂಥ ಎಲ್ಲ ಸಾಂಸ್ಕೃತಿಕ ಜಗತ್ತಿಗೆ ನನ್ನ ಪ್ರೀತಿಯ ಶುಭಾಶಯಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ವಿಶ್ವವೇ ಒಂದು ಕಲೆಯ ಅಡಿಯಲ್ಲಿ ನಾವಿದ್ದೇವೆ ಎಂದು ಭಾವಿಸಿದ್ದೇವೆ ಅದರ ಜೊತೆಗೆ ನಮ್ಮ ಬದುಕುಗಳನ್ನ ಕಟ್ಟಿಕೊಂಡಿದ್ದೇವೆ ಕಲೆಯ ಮೂಲಕ ಲೋಕನಿರ್ಮಿತಿ ಕಲೆ ಮೂಲಕ ಸಮಾಜ ನಿರ್ಮಿತಿ ಕಲೆಯ ಮೂಲಕ ವ್ಯಕ್ತಿ ನಿರ್ಮಾಣವನ್ನು ಮಾಡುವ ಕಡೆಗೆ ರಂಗಭೂಮಿ ಈ ಹೊತ್ತಿನಲ್ಲಿ ಮಾತ್ರವಲ್ಲ ರಂಗಭೂಮಿ ಹುಟ್ಟಿದ ಕಾಲದಿಂದಲೂ ಇಲ್ಲಿಯ ತನಕ ಅದು ಚಲಿಸ್ತಾ ಬಂದಿದೆ ಈ ನೆಲದಲ್ಲಿ ಒಂದೆರಡು ಮಾತುಗಳನ್ನು ನನಗನಿಸಿದ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಜನಶಕ್ತಿ ಮೀಡಿಯಾ ಮುದ್ರೆ ಮುಂದೆ ಕೂತಿದ್ದೇನೆ ಸ್ನೇಹಿತರೆ ನನಗನ್ಸೋದು ಯಾವಾಗಲೂ ರಂಗಭೂಮಿ ಯಾವಾಗ ಹುಟ್ಟು ಸುಮ್ಮನೆ ಒಂದು ಪ್ರಶ್ನೆ ಹಾಕ್ಕೊಳ್ತಾ ಇದ್ದೆ ನಾನು ಅಕ್ಷರ ಮೊದಲು ಅಥವಾ ಭಾವ ಮೊದಲುಟ್ಟದ ಅಂತ ಮನುಷ್ಯ ಹುಟ್ಟಿದಾಗ ಅವನನ್ನು ಮೊದಲು ಹುಟ್ಟಿದ್ದು ಒಂದು ಅವನ ಆಂಗಿಕ ಚಟುವಟಿಕೆಗಳಿರ್ಬೋದು ಅಥವಾ ಭಾವನೆಗಳಿರ್ಬೋದು ಅಥವಾ ವಾಚಿಕ ಧ್ವನಿ ಇರ್ಬೋದು ಇದು ರಂಗಭೂಮಿಯ ಮೊದಲ ಉಗಮ ಮನುಷ್ಯ ಹುಟ್ಟಿದ ತಕ್ಷಣ ಸಂವಹನಕ್ಕಾಗಿ ತಾನೇನು ಮಾಡಿಕೊಂಡಲ್ಲ ಅಲ್ಲಿಂದಲೇ ರಂಗಭೂಮಿ ಹುಟ್ಟಿದೆ ಅದನ್ನು ಆಧರಿಸಿ ಆಯಾಯ ನೆಲದ ಆಯಾಯ ಭೌಗೋಳಿಕತೆಯ ಅನುಗುಣವಾಗಿ ಅಥವಾ ಅಲ್ಲಿನ ಸಂಸ್ಕೃತಿಗೆ ಅನುಗುಣವಾಗಿ ಅಕ್ಷರ ಸಂಸ್ಕೃತಿ ಇರ್ಬೋದು ಅಥವಾ ಮತ್ತಿತರ ಕಲಾ ಪ್ರಕಾರಗಳು ಹುಟ್ಟುಕೊಂಡು ಅನ್ನೋದು ನನ್ನ ವೈಯಕ್ತಿಕವಾದ ತಿಳುವಳಿಕೆ ಮತ್ತು ನಂಬಿಕೆ ಹಾಗಾಗಿ ಇದೊಂದು ಆದಿಮ ಕಲೆ ಮನುಷ್ಯ ಆರಂಭದಲ್ಲಿ ಸಂವಹನಕ್ಕಾಗಿ ತನ್ನ ದೇಹವನ್ನು ತನ್ನ ಧ್ವನಿಯನ್ನು ಮತ್ತು ಅದನ್ನ ಕುರಿತಾದ ಅಂದರೆ ದೇಹ ಮತ್ತು ಧ್ವನಿಯನ್ನು ಒಳಗೊಂಡಂಥ ಭಾಷೆ ಏನಿದೆ ಅದು ರಂಗಭಾಷೆಯಾಯಿತು ಅಂತ ಇಂಥ ಒಂದು ಅದ್ಭುತವಾದಂಥದ್ದು ಇವತ್ತು ಅದು ಕಲೆಯ ಪ್ರಸಾರಕ್ಕೆ ಅಥವಾ ವಿಚಾರವನ್ನು ತಿಳಿಸೋದಿಕ್ಕೆ ವಿವೇಕವನ್ನು ಮೂಡಿಸೋದಕ್ಕೆ ಕ್ರಾಂತಿಯನ್ನು ಮೂಡಿಸೋದಕ್ಕೆ ಚಳುವಳಿಗಳನ್ನು ಹುಟ್ಟುಹಾಕೋದಿಕ್ಕೆ ಜೊತೆಗೆ ಮನರಂಜನೆಯನ್ನು ನೀಡೋದಕ್ಕೆ ಸಮಾಜದ ಭಾಗವಾಗೋದಕ್ಕೆ ಸಂಸ್ಕೃತಿಯ ಭಾಗವಾಗೋದಕ್ಕೆ ಇವತ್ತು ರಂಗಭೂಮಿ ನಮ್ಮ ಜೊತೆ ಇದೆ ಅನ್ನೋದನ್ನು ಗಮನಿಸಬೇಕು ರಂಗಭೂಮಿ ಅಂದರೆ ಈ ಭೂಮಿಯ ಉಳ್ಳದ್ದು ಇನ್ನು ಯಾವುದನ್ನು ನಾವು ಭೂಮಿ ಅಂತ ಕರೆಯೋದಿಲ್ಲ ಚಿತ್ರಭೂಮಿ ಅಂತಿಲ್ಲ ಸಾಹಿತ್ಯ ಭೂಮಿ ಅಂತಿಲ್ಲ ಅಥವಾ ಇನ್ನಾವುದೂ ಇಲ್ಲ ಅಂದರೆ ಇನ್ನೊಂದರ ನಿರಾಕರಣೆ ಅಂತಲ್ಲ ಇದು ಸಮಗ್ರವನ್ನು ಒಳಗೊಂಡಂಥ ಒಂದು ಒಂದು ಸಂಕೀರ್ಣಮಯವೂ ಮತ್ತು ಸರಳವೂ ಮತ್ತು ಆಪ್ಯಾಯಮಾನವೂ ಆದಂಥ ಒಂದು ರಂಗ ಪ್ರಕಾರ ಕಲಾಪ್ರಕಾರ ರಂಗಭೂಮಿ ಅನ್ನೋದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ನೀವು ಸುಮ್ಮನೆ ಗಮನಿಸಿದಾಗ ಒಂದು ಸೃಷ್ಟಿ ಹೆಂಗಾಗತ್ತೆ ಅನೇಕ ಸಂಕಟಗಳು ಮತ್ತು ಅಭದ್ರತೆಗಳ ನಡುವೆ ಒಂದು ಸೃಷ್ಟಿಯಾಗೋದಕ್ಕೆ ಸಾಧ್ಯ ರಂಗಭೂಮಿ ಅನ್ನೋದು ಯಾವಾಗಲೂ ಅದು ಭಾರತೀಯ ರಂಗಭೂಮಿ ಅಂತ ಮಾತ್ರವಲ್ಲ ಪ್ರಪಂಚದ ಯಾವುದೇ ರಂಗಭೂಮಿ ಅಥವಾ ಯಾವುದೇ ಒಂದು ಏನು ರಂಗಕ್ಷೇತ್ರ ತೆಗೆದುಕೊಂಡ್ರು ಅಲ್ಲಿನ ಸಾಮಾಜಿಕ ಕಳಕಳಿ ಮತ್ತು ಅಲ್ಲಿನ ನೋವು ಅಲ್ಲಿನ ಸಂಕಟ ಮತ್ತು ಅಲ್ಲಿನ ಅಭದ್ರತೆಗಳನ್ನು ಕುರಿತು ಮಾತನಾಡೋದಕ್ಕೆ ರಂಗಭೂಮಿ ಹುಟ್ಟಿದೆ ಅಂದರೆ ಜನರ ದನಿಯಾಗಿ ಜನದನಿಯಾಗಿ ಮತ್ತು ಜನಪದವಾಗಿ ರಂಗಭೂಮಿ ಎಲ್ಲ ಕಡೆ ಪ್ರಭಾವವನ್ನು ಬೀರಿದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಅದು ಆ ಕಾರಣಕ್ಕಾಗಿ ರಂಗಭೂಮಿ ಒಂದು ದೊಡ್ಡ ಸಂವಹನ ಮಾಧ್ಯಮ ನಾವು ಏನು ಹೇಳ್ತಾ ಇದ್ದೀವಿ ಮನುಷ್ಯ ಮನುಷ್ಯನಾಗಿಯೇ ರಂಗದ ಮೇಲೆ ಯಾವುದೇ ಥರದ ನಾವು ಗಿಮಿಕ್ಗಳನ್ನು ಮಾಡದೆ ಮನುಷ್ಯ ಮನುಷ್ಯನಾಗಿಯೇ ತನ್ನ ಅಭಿಪ್ರಾಯವನ್ನು ಒಬ್ಬ ನಾಟಕಕಾರ ಬರೆದದ್ದನ್ನು ಒಬ್ಬ ನಿರ್ದೇಶಕ ರೂಪಿಸಿದ್ದನ್ನು ಒಬ್ಬ ಟೆಕ್ನಿಷಿಯನ್ಸ್ ಎಲ್ಲ ಸೇರಿಸಿ ಒಳಗೊಂಡದ್ದನ್ನು ಒಬ್ಬ ನಟ ಪ್ರೇಕ್ಷಕರ ಎದುರುಗಡೆ ಮಾಡ್ತಾ ಹೋಗೋದು ಅಂತ ಆ ದೃಷ್ಟಿಯಿಂದ ಈ ಮನುಷ್ಯನಾಗಿಯೇ ಮನುಷ್ಯನನ್ನು ಎದುರುಗಡೆ ಮನುಷ್ಯ ಮತ್ತು ಮನುಷ್ಯನ ಎದುರುಗಡೆ ನೇರ ಸಂವಹನ ಇಟ್ಟುಕೊಳ್ಳುವಂಥ ಅದ್ಭುತ ಕಲಾ ಪ್ರಕಾರ ಇದು ಇಲ್ಲಿ ಒಬ್ಬರಿಲ್ಲ ಒಂದಿಲ್ಲ ರಂಗಭೂಮಿ ಅಂದರೆ ಒಂದಿಲ್ಲ ಈಗ ಒಬ್ಬನೇ ಒನ್ ಮ್ಯಾನ್ ಶೋ ಅಂತಿದ್ದೇವೆ ಆದರೂ ಕೂಡ ಅವನ ಜೊತೆ ಲೈಟ್ ಟೆಕ್ನಿಷಿಯನ್ ಬೇಕು ನೋರ್ ಬೇಕು ನೋಡೋ ಪ್ರೇಕ್ಷಕರು ಬೇಕು ಹಾಗೇ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಕ್ಸ್ಟೇಜ್ ಆರ್ಟಿಸ್ಟ್ಗಳು ಯಾರಿದ್ದಾರೋ ಅವರೆಲ್ಲರೂ ಬೇಕು ಹಾಗಾಗಿ ರಂಗಭೂಮಿಯಲ್ಲಿ ಈಗ ಸಾಹಿತ್ಯ ನನಗೆ ಕವಿತೆ ಬರೆಯೋಕ್ಕೆ ಇಷ್ಟನಪ್ಪ ನಾನು ಬರೀತೀನಿ ನನ್ನ ಇಷ್ಟಕ್ಕೆ ನಾನು ಬರಿತೀನಿ ಕತೆ ಬರೆಯೋಕ್ಕೆ ನನಗೆ ಇಷ್ಟನ ಇಷ್ಟಕ್ಕೆ ನಾನು ಬರೀತೀನಿ ಆದರೆ ಚಿತ್ರ ಬರೆಯೋಕ್ಕೆ ನನಗಿಷ್ಟ ನಾನು ಇಷ್ಟಕ್ಕೆ ಬರೀತೀನಿ ನಾನು ಅದು ಆನಂತರ ಅದು ಸಮಾಜ ಒಪ್ಪೋದು ಬಿಡೋದು ಸಮಾಜಕ್ಕೆ ಬಿಟ್ಟದ್ದು ಆದರೆ ರಂಗಭೂಮಿ ಅನ್ನೋದು ಒಂದು ಅನ್ನೋದಿಲ್ಲ ಅದು ಹಲವು ಅದೊಂದು ಸಮೂಹದ ಒಳಗಡೆ ನಡೆಯುವಂಥ ಒಂದು ಕ್ರಿಯೆ ಹತ್ತಾರು ಜನ ಅದರೊಳಗಡೆ ಸೇರಲೇಬೇಕಾಗ್ತದೆ ಇಲ್ಲಾಂದರೆ ಅದು ಅದು ತನ್ನ ಅಭಿವ್ಯಕ್ತಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಥರದೊಂದು ಸಾಮೂಹಿಕ ಕಲೆ ಜಗತ್ತನ್ನು ಹೊರದಿದೆ ಜಗತ್ತನ್ನು ರೂಪಿಸಿದೆ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂದರೆ ಒಬ್ಬ ನಿರ್ದೇಶಕ ಬೇಕು ನಟನಟಿಯರು ಬೇಕು ಪ್ರೇಕ್ಷಕರು ಬೇಕು ಸಮಾಜ ಬೇಕು ವ್ಯವಸ್ಥೆ ಬೇಕು ಇವಿಷ್ಟು ಜನ ಸೇರಿದಾಗ ಯಾವುದೋ ಒಂದನ್ನು ಒಪ್ಪಲ್ಲ ಅವರು ಎಲ್ಲರ ಮನಸ್ಸನ್ನು ಒಪ್ಪಿಕೊಳ್ಳುತ್ತೆ ಹಲವಾರು ತಕರಾರುಗಳ ಜೊತೆಗೆ ಹಲವಾರು ವಿಚಾರಗಳ ಜೊತೆಗೆ ಚಿಂತನೆ ಜೊತೆಗೆ ಒಂದು ಮಂಡನೆಯನ್ನು ಮಾಡಿ ಒಂದು ಕಲೆ ಹುಟ್ಟುತ್ತೆ ತುಂಬ ವಂಡರ್ಫುಲ್ ಆದಂಥ ಒಂದು ಪ್ರಕ್ರಿಯೆ ರಂಗಭೂಮಿ ಪ್ರಕ್ರಿಯೆಯೇ ಒಂದು ಅದ್ಭುತವಾದಂಥ ಪ್ರಕ್ರಿಯೆ ಇದು ಎಲ್ಲರನ್ನು ಒಳಗೊಳ್ಳುವ ಒಂದು ಪ್ರಜಾಪ್ರಭುತ್ವದ ಮಾದರಿಯ ಒಂದು ಕಲಾ ಪ್ರಕ್ರಿಯೆ ಯಾವ್ದಾದ್ರು ಇದೆ ಅಂದರೆ ಅದು ರಂಗಭೂಮಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ಇದೊಂದು ಇನ್ನೊಂದು ರಂಗಭೂಮಿಗೆ ಸಂಬಂಧಪಟ್ಟಂಥ ಮಹತ್ವದ್ದೇನಪ್ಪ ಅಂತಂದರೆ ಸಂಘರ್ಷ ಅಂತ ನಾನು ಮೊದಲು ಹೇಳಿದೆ ಇದು ತುಂಬ ಎರಡು ಪೀಕ್ಗಳಿದಾವೆ ತುಂಬ ಸಂಘರ್ಷ ಮತ್ತು ತುಂಬ ಸಾತ್ವಿಕ ಗುಣ ಅಥವಾ ಸಾಂತ್ವನದ ಗುಣ ಎರಡನ್ನೂ ಇದು ಟಚ್ ಮಾಡುತ್ತೆ ಶಾಂತಿಯನ್ನು ಬಯಸುತ್ತೆ ಕೊನೆಗೂ ಒಂದು ನಾಟಕ ಯಾಕೆ ಮಾಡ್ತೀವಿ ನಾವು ಸಮಾಜವನ್ನು ವ್ಯವಸ್ಥೆಯನ್ನು ತನ್ನನ್ನು ತಾನು ತಿದ್ದುಕೊಳ್ಳೋದಕ್ಕೆ ಮತ್ತು ಸಮಾಜವನ್ನು ತಿದ್ದು ತಿದ್ದೋದಕ್ಕೆ ಸಮಾಜದಲ್ಲಿರುವಂಥ ಏನು ಹೇಯವಾದಂಥ ಚಿಂತನೆಗಳಿದೆ ತೊಡ್ದು ಹಾಕೋದಕ್ಕೆ ಕೊನೆಗೂ ಬಯಸೋದೇನು ಶಾಂತಿ ಈ ಒಂದು ಸಾಮೂಹಿಕ ಪ್ರಕ್ರಿಯೆ ಶಾಂತಿಯನ್ನು ಬಯಸೋದಿದೆಯಲ್ಲ ಮತ್ತು ಸಮಸಮಾನತೆಯನ್ನು ಬಯಸೋದಿದೆಯಲ್ಲ ಮತ್ತು ಮನುಷ್ಯ ಪ್ರೀತಿಯನ್ನು ಮತ್ತು ಒಂದು ವ್ಯವಧಾನವನ್ನು ಬಯಸೋದಿದ್ದಿಲ್ಲ ಅದು ರಂಗಭೂಮಿಯಿಂದ ಸಾಧ್ಯ ಅಂತ ಇದಕ್ಕೆ ಇಷ್ಟು ಜನ ದುಡಿತಾರೆ ಹಾಗಾಗಿ ಇದೊಂದೊಂದು ಕಾಯಕ ಪ್ರಜ್ಞೆ ಅಂತ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಮಾಡಿದ್ದಿದ್ದೇ ಕೆಲಸವನ್ನು ಆದರೆ ಅವರು ಸಾಹಿತ್ಯದ ಮೂಲಕ ಮಾಡಿದ್ರು ಆದರೆ ರಂಗಭೂಮಿ ಅದಕ್ಕಿಂತ ಹಿಂದಲೂ ಹಿಂದಲಿಂದಲೂ ಕೂಡ ಯಾವಾಗ ಮನುಷ್ಯ ಸಂವಹನ ಹುಟ್ಟೋ ಹುಟ್ಟಿತೋ ಅಲ್ಲಿಂದಲೂ ಕೂಡ ಸಂವಹನದ ಮಾಧ್ಯಮವಾಗಿ ಮನರಂಜನೆಯ ಮಾಧ್ಯಮವಾಗಿ ವಿವೇಕದ ಮಾಧ್ಯಮವಾಗಿ ಮತ್ತು ವೈಚಾರಿಕತೆಯ ಮಾಧ್ಯಮವಾಗಿ ಮತ್ತು ಏನು ತಿಳುವಳಿಕೆಯ ಮಾಧ್ಯಮ ಸಾಹಿತ್ಯ ಮತ್ತು ಸಂಸ್ಕೃತಿಯ ಭಾಗವಾಗಿ ರಂಗಭೂಮಿ ಸದಾ ಕೆಲಸ ಮಾಡ್ತಾ ಬಂದಿದೆ ಅಂತ ಈಗ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೆ ಈ ಅಭದ್ರತೆಗಳ ನಡುವಿಂದ ಎದ್ದು ಬರುವಂಥ ಸಜ್ಜನಶೀಲತೆ ಇದೆಯಲ್ಲ ಅಂದರೆ ಇನ್ಸೆಕ್ಯೂರಿಟಿಗಳ ನಡುವೆಯಿಂದ ಎದ್ದು ಬರುವ ಸರ್ಜನಶೀಲತೆ ಇದೆಯಲ್ಲ ಅದು ಯಾವತ್ತೂ ಕೂಡ ಒಂದು ಸೃಷ್ಟಿ ಒಂದು ಬೀಜ ಹುಟ್ಟಬೇಕಾದ್ರೂ ಕಾವು ಬೇಕು ತೇವ ಬೇಕು ಆ ಕಾವು ಮತ್ತು ತೇವದಿಂದ ಒಂದು ಸೃಷ್ಟಿಯಾಗ್ತದೆ ಸೊ ರಂಗಭೂಮಿಯು ಹಾಗೆ ಆ ಕಾವು ಮತ್ತು ತೇವದಿಂದ ಸೃಷ್ಟಿಯಾಗಿ ಇವತ್ತು ಒಂದು ದೊಡ್ಡ ವ್ಯಾಪಕವಾಗಿ ಇಡೀ ವಿಶ್ವದಲ್ಲೇ ಇವತ್ತು ಈ ದಿನವನ್ನು ನಾವು ವಿಶ್ವ ರಂಗಭೂಮಿ ದಿನ ಅಂತ ನಾವು ಆಚರಣೆ ಮಾಡೋದಕ್ಕೆ ಸಾಧ್ಯ ಇದು ಕಲಾವಿದರ ತಂತ್ರಜ್ಞರ ಮತ್ತು ನಾಟಕಕಾರರ ನಾಟಕ ನಿರ್ದೇಶಕರ ಏನು ರಂಗ ಜಗತ್ತಿದಲ್ಲ ಆ ಜಗತ್ತಿನ ದಿನ ಅಂದರೆ ಒಂದು ದಿನಕ್ಕೆ ರಂಗಭೂಮಿ ದಿನಾಚರಣೆ ಮಾಡಿ ಸುಮ್ಮನೆ ಆಗೋದು ಅಂತ ಖಂಡಿತ ಇಲ್ಲ ಯಾಕಂದ್ರೆ ರಂಗಭೂಮಿ ನೆಚ್ಚಿದವರು ನಂಬಿದ್ದವರು ಅವ್ರಿಗೆ ನಿತ್ಯವೂ ರಂಗಭೂಮಿನ ದಿನಾಚರಣೆ ಯಾಕಂದ್ರೆ ಅವರು ರನ್ ಮಾಡ್ತಾರೆ ರಿಹರ್ಸಲ್ಸ್ ಮಾಡ್ತಾರೆ ಶೋಸ್ಗಳ್ನ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಅಭಿನಯ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಟೆಕ್ನಿಷಿಯನ್ಸ್ ಬ್ಯಾಕ್ಸ್ಟೇಜ್ ವರ್ಕ್ ಮಾಡ್ತಾರೆ ತುಂಬ ಕೆಲಸ ಇರ್ತದೆ ಇದು ಕಾಯಕವನ್ನು ನಂಬಿದ ಬೆವರನ್ನು ನಂಬಿದ ಕಲೆ ಬೆವರನ್ನು ನಂಬಿದ ಕಲೆ ಯಾವುದಾದ್ರೂ ಒಂದು ಇದೆಯಾ ಅಂದರೆ ಕವಿತೆ ಬರಿತೀನಿ ಬೆವರೇನು ಬರೋದಿಲ್ಲ ಅಲ್ಲ ನಾನು ನಾನು ಪ್ರೀತಿಯಿಂದ ಕೂತ್ಕೊಂಡು ಬೆವರಿನ ಕಥೆಯನ್ನು ಕವಿತೆಯಾಗಿ ಮಾಡ್ಬೋದು ಆದರೆ ನಾಟಕ ಮಾಡ್ತಾನೆ ಒಬ್ಬ ನಾಟಕಕಾರ ನಾಟಕ ಬರೆದ್ಬಿಟ್ಟು ಅದರಿಂದ ಆಚೆ ಉಳಿತೇನೆ ಅಂದರೆ ಅದು ರಂಗಭೂಮಿ ಒಳಗಡೆ ಬರೋದಿಲ್ಲ ಅದು ಓದುವ ನಾಟಕಗಳಾಗಿ ಅದು ಪುಸ್ತಕದಲ್ಲಿ ಮಾತ್ರ ಉಳಿಯುತ್ತೆ ನಾನು ನಾಟಕದ ಭಾಗವಾಗಬೇಕು ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ನಾಟನ ಜೊತೆ ಕೆಲಸ ಮಾಡಬೇಕು ಬ್ಯಾಕ್ಸ್ಟೇಜ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಬೇಕು ಆಗ ಮಾತ್ರ ಇದು ಒಂದು ಒಂದು ಅದ್ಭುತವಾದಂಥ ಕಲಾಕೃತಿ ರಂಗಕೃತಿ ರಂಗದ ಮೇಲೆ ಬರೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬೆವರನ್ನು ನಂಬಿದ ಮತ್ತು ಬೆವರನ್ನು ನೆಚ್ಚಿದ ಮತ್ತು ಬೆವರನ್ನೇ ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡು ನಟ ನಟಿಯರನ್ನಾದಿಯಾಗಿ ಎಲ್ಲರೂ ಬೆವರು ಸುರಿಸಿ ದುಡಿಯುವಂಥ ಏನು ರೈತ ನೆಲದಲ್ಲಿ ಕೆಲಸ ಮಾಡ್ತಾನಲ್ಲ ಬೆವರು ಸುರಿಸಿ ಹಾಗೆ ರಂಗದಲ್ಲಿಯೂ ಕೂಡ ಪ್ರತಿಯೊಬ್ಬ ಕಲಾವಿದನು ತಂತ್ರಜ್ಞನು ನಿರ್ದೇಶಕನು ಎಲ್ಲರೂ ಬೆವರು ಸುರಿಸಿ ಕೆಲಸ ಮಾಡ್ತಾರೆ ಅದು ಬೆವರನ್ನು ನೆಚ್ಚಿದ ಕಾಯಕ ನೆಲೆಯ ಕ ರಂಗಭೂಮಿ ಕಾಯಕ ನೆಲೆಯ ಕಲೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಮಾಜದ ಭಾವನೆಗಳನ್ನು ಇದು ಕನ್ನಡಿಯಾಗಿ ತೋರಿಸುತ್ತೆ ಇದು ವ್ಯಕ್ತಿಯ ಭಾವನೆಗಳನ್ನಲ್ಲ ವ್ಯಕ್ತಿಯ ಭಾವನೆಗಳು ಸಮಾಜದ ಒಳಗಡೆ ಇರ್ತವೆ ಇದು ನಾಟ್ ಓನ್ಲಿ ಇಂಡಿವಿಜುವಲ್ ಅದು ವ್ಯಕ್ತಿಯ ಭಾವನೆಗಳ ಜೊತೆಗೆ ಸಮಾಜದ ಭಾವನೆ ಇದು ನನ್ನದೇ ನೋವು ಇದು ನನ್ನದೇ ಅಂತರಾಳ ಇದು ನನ್ನದೇ ಅಂತಃಕರಣ ಅಥವಾ ನನ್ನದೇ ಒಂದು ಭಾವಸ್ಥಿತ್ಯಂತರ ಇದು ನನ್ನದೇ ಒಂದು ಭಾವಕೋಶ ಅನ್ನುವಷ್ಟರ ಮಟ್ಟಿಗೆ ರಂಗಭೂಮಿ ಜಗತ್ತನ್ನು ಆವರಿಸ್ಕೊಳ್ಳುತ್ತೆ ಎಲ್ಲವನ್ನು ಒಳಗೊಳ್ಳುತ್ತೆ ಮತ್ತು ಗಟ್ಟಿಯಾಗಿ ಯಾವುದು ಬೇಡವೋ ಅದನ್ನು ನಿರಾಕರಿಸುತ್ತೆ ಇದು ರಂಗಭೂಮಿ ಇರುವ ದೊಡ್ಡ ತಾಕತ್ತು ನಿರಾಕರಣೆಯು ಒಂದು ದೊಡ್ಡ ಸಾಧ್ಯತೆ ಇದೆ ಬೇಡ ಅನ್ನ ಅನ್ನಿಸೋದನ್ನು ಬೇಡ ಅಂತ ನಿರಾಕರಿಸ್ಬಿಡುತ್ತೆ ಬೇಕು ಅನ್ನೋದನ್ನು ಅದು ಎಷ್ಟೇ ಗ ಇದಾದ್ರೂ ಪರ್ವದನ್ನು ಒಳಗೊಂಡು ಅದನ್ನು ಪ್ರತಿಭೆ ಹಾಗಾಗಿ ರಂಗಭೂಮಿ ಅನ್ನುವುದು ಅಥವಾ ನಾಟಕ ಕಲೆ ಅನ್ನುವುದು ಅದು ಮನರಂಜನೆಯ ಮಾಧ್ಯಮವೂ ಹೌದು ಮತ್ತು ನಿರಾಕರಣೆಯ ಮಾಧ್ಯಮವೂ ಹೌದು ಅದು ಪ್ರತಿಭಟನೆಯ ಮಾಧ್ಯಮ ಹೌದು ಪ್ರತಿರೋಧದ ಮಾಧ್ಯಮವೂ ಹೌದು ಆ ದೃಷ್ಟಿಯಿಂದ ಇದು ಕೇವಲ ಒಂದು ರಾಜರಾಣಿಯರ ನಟ ಅಥವಾ ಏನು ವೈಭೋಗದ ಕಥೆಗಳನ್ನಷ್ಟೇ ಹೇಳಿಲ್ಲ ನಮ್ಮ ನಡುವೆ ಇರುವ ಅಂಚಿಗೆ ತಳ್ಳಲ್ಪಟ್ಟ ನೂಕಲ್ಪಟ್ಟ ಕಥೆಗಳೆಲ್ಲವೂ ಬಂದಿದ್ದಾವೆ ಅದು ಚಳುವಳಿಯಾಗಿದೆ ರಂಗಭೂಮಿ ಒಂದು ದೊಡ್ಡ ಚಳುವಳಿಯ ಮಾಧ್ಯಮವೂ ಆಗಿರೋದನ್ನು ನಾವು ಗಮನಿಸಬೇಕು ಅದು ದೊಡ್ಡ ಚರಿತ್ರೆ ಪರಂಪರೆ ಅದ್ರ ಬಗ್ಗೆ ಹೆಚ್ಚು ನಾನು ಮಾತಾಡೋಕು ನಿಮ್ಮ ತಿಳುವಳಿಕೆಯಲ್ಲಿ ಇದೆ ಹಾಗಾಗಿ ರಂಗಭೂಮಿ ಅನ್ನುವುದು ಸಕಲವನ್ನು ಒಳಗೊಳ್ಳುವ ಅಂದರೆ ಎಲ್ಲವೂ ಬೇಕಾಗಿರುವ ಮತ್ತು ಅಗತ್ಯವಾಗಿ ಇಟ್ಟುಕೊಳ್ಳೋದಕ್ಕೆ ಬೇಡದಿದ್ದನ್ನು ಬಿಟ್ಟು ಬಿಟ್ಟು ಬಿಡುವ ಮತ್ತು ಅದನ್ನು ವಿರೋಧಿಸುವ ಪ್ರತಿರೋಧಿಸುವ ದೊಡ್ಡ ತಾಕತ್ತು ಈ ಕಲೆಗಿದೆ ಯಾಕಂದರೆ ಇದೊಂದು ಸಾಮೂಹಿಕ ಕಲೆ ಇದೊಂದು ಪ್ರಜಾಪ್ರಭುತ್ವೀಯ ಕಲೆ ಪ್ರಜ್ ಪ್ರಜಾಪ್ರಭುತ್ವವನ್ನು ಆಧರಿಸಿರುವ ಕಲೆ ಅಂತ ನಾನು ನಂಬಿದ್ದೇನೆ ಇಲ್ಲಿ ನಿರಾಕರಣೆಗೂ ಮತ್ತು ಇದಕ್ಕೂ ಎರಡಕ್ಕೂ ಒಂದು ಮಹತ್ವದ ಸ್ಥಾನ ಇದೆ ಅನ್ನೋದನ್ನು ಗಮನಿಸಬೇಕು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲೆ ಅಂದರೆ ಕೇವಲ ಅನ್ನೋ ಒಂದು ಭಾವನೆ ಕೂಡ ಇದೆ ಕಲೆ ಅಂದರೆ ಕೇವಲವಲ್ಲ ಕಲಾವಿದರಂದರೂ ಕೂಡ ಕೇವಲ ಅಲ್ಲ ಕಲೆ ಮತ್ತು ಕೇ ಕಲಾವಿದರು ಇಡೀ ಜಗತ್ತಿನ ರೂಪಣೆಯಲ್ಲಿ ಅಥವಾ ಸಮಾಜದ ರೂಪಣೆಯಲ್ಲಿ ಮಹತ್ವದ ಕೆಲಸವನ್ನು ಮಾಡಿದ್ದಾರೆ ಅನೇಕರು ನೀವು ಗಮನಿಸ್ಬೋದು ನಾಟಕ ಮಾಡ್ತಿರೋ ನಾಟಕದವ್ರಾ ಓ ಗೆಜೆ ಕಟ್ಕೊಂಡು ಕುಣಿಯೋರಾ ಓ ಬಣ್ಣ ಹಚ್ಕೊಳ್ಳೋರಾ ಈ ಭಾವನೆಗಳಿದೆಯಲ್ಲ ಇದಿಲ್ಲ ಇದು ಜಗತ್ತನ್ನು ರೂಪಿಸುವ ಒಂದು ದೃಷ್ಟಿ ನಮ್ಮೊಳಗಡೆ ಒಂದು ಒಂದು ಕರೆಕ್ಟಾದ ಒಂದು ಸರಿಯಾದ ಒಂದು ವಿವೇಕ ಇಲ್ದಿರುವುದು ಇವತ್ತು ನಮಗೆ ಈ ಥರದ ಒಂದು ಸ್ಥಿತಿ ಎದುರಾಗೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಈಗ ಇವತ್ತಿನ ಕಾಲದಲ್ಲೂ ಕೂಡ ಓದೋ ಓದೋದವ್ರೆ ಅದನ್ನು ಮಾಡ್ತಿರ್ತಾರೆ ಈಗ ಹೆಂಗಿದೆ ಕಾಲ ಅಂದರೆ ನಾಟಕವನ್ನೇ ನೋಡೋಲ್ಲ ನಾಟಕದ ಬಗ್ಗೆ ಮಾತಾಡ್ತಿರ್ತಾರೆ ನಾಟಕವನ್ನು ಓದೋದಿಲ್ಲ ನಾಟಕದ ಬಗ್ಗೆ ತುಂಬ ದೊಡ್ಡ ದೊಡ್ಡ ವಿಮರ್ಶೆಗಳನ್ನ ಬರಿತಿರ್ತಾರೆ ನಾನು ಆತ್ಮೀಯರಲ್ಲಿ ವಿನಂತಿ ನೀವು ನಾಟಕದ ಬಗ್ಗೆ ಮಾತನಾಡೋದು ಅಥವಾ ನಾಟಕದ ಬಗ್ಗೆ ಅಥವಾ ರಂಗಭೂಮಿಯನ್ನು ಕುರಿತು ಬರೆಯೋದಾದರೆ ದಯವಿಟ್ಟು ನಾಟಕವನ್ನು ನೋಡಿ ನಾಟಕವನ್ನು ಬರೀ ಒಂದು ನಾಟಕ ಆಗಬೇಕಂದ್ರೆ ಅದರಿಂದಗಡೆ ಬಹಳ ನಾನು ಹಿಂದೆ ಹೇಳಿದ್ದೀನಿ ಬೆವರಿನ ಶ್ರಮ ಇರ್ತದೆ ಶ್ರಮ ಸಂಸ್ಕೃತಿ ಇರ್ತದೆ ತುಂಬ ಜನ ದುಡ್ದಿರ್ತಾರೆ ಆದಿಯಾಗಿ ನಿರ್ದೇಶಕರಾದಿಯಾಗಿ ಸ್ಟೇಜ್ ಟೆಕ್ನಿಷಿಯನ್ಸ್ ಆದಿಯಾಗಿ ಎಲ್ಲರೂ ದುಡ್ದಿರ್ತಾರೆ ಸುಮ್ಮನೆ ಧಾರಾಳವಾಗಿ ನಾಟಕವನ್ನೇ ನೋಡಿದ್ರಿ ಇದು ಕಾಲವೇ ಹಂಗಾಗಿರ್ಬೋದು ನಾವು ಕೃತಿಯನ್ನು ಓದದೇ ಕೃತಿ ಬಗ್ಗೆ ಮಾತನಾಡುವ ಕಾಲವು ಇದಾಗಿದೆ ನಾಟ ನಾಟಕ ಕೃತಿ ಮಾತ್ರವಲ್ಲ ಒಂದು ಪುಸ್ತಕ ಬಂತು ಅಂದರೆ ಬೆನ್ನುಡಿ ಮುನ್ನುಡಿಗಳನ್ನು ಓದಿ ಇದು ಪುಸ್ತಕ ಹೀಗೆ ಅಂತ ತೀರ್ಪಿಗೆ ಬರುವ ಯಾಕಂದರೆ ಕಾಲವೇ ದಾವಂತದ ಕಾಲದಲ್ಲಿದೆ ನಾವೆಲ್ಲರೂ ಟಕ 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 ಓಡ್ತಾ ಇದ್ದೀವಿ ನಮ್ಮ ಹತ್ರ ಸಮಯ ಇಲ್ಲ ಸಮಯ ಇಲ್ಲ ಅನ್ನೋ ಕಾರಣಕ್ಕೊಂದು ಕೃತಿ ಅನ್ಯ ಕೃತಿಯ ಬಗ್ಗೆ ಅನ್ಯಾಯವನ್ನು ಎಸ್ಕೋದಿದೆಯಲ್ಲ ಅಥವಾ ಅಪದ್ಧವನ್ನು ಮಾತಾಡೋ ಮಾಡೋದಿದೆಯಲ್ಲ ಅಥವಾ ಕೃತಿಯನ್ನು ಕುರಿತಾಗಿ ಇಲ್ಲ ಸಲ್ಲದನ್ನು ಮಾತಾಡೋದಿಲ್ಲ ಅದು ತಪ್ಪು ಇದು ಮಾಡಬಾರದು ಇದು ನನ್ನ ತಲೆಮಾರಿನ ಮಹತ್ವದ ಜವಾಬ್ದಾರಿ ಅಂತ ನಾನು ನಂಬಿದ್ದೇನೆ ಯಾಕಂದರೆ ನಾವೊಂದು ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಆ ಕೃತಿಯನ್ನು ಓದಬೇಕಿದೆ ಆ ಕೃತಿಯನ್ನು ಒಳಗು ಮಾಡಿಕೊಳ್ಬೇಕಿದೆ ಆ ಕೃತಿ ನಮ್ಮದಾಗಬೇಕಿದೆ ಅಲ್ಲಿ ತಕ್ರಾರು ಇದೆಯಾ ತಕ್ರಾರು ಮಾಡಿ ಅಲ್ಲಿ ಪ್ರತಿರೋಧ ಇದೆಯಾ ಅಲ್ಲಿ ಪ್ರತಿರೋಧ ಮಾಡಿ ನೀವು ಕೃತಿಯನ್ನೇ ಓದದೆ ರಂಗವನ್ನೇ ನೋಡದೆ ನಾಟಕವನ್ನೇ ನೋಡದೆ ಆ ರಂಗ ಕೃತಿಯ ಬಗ್ಗೆ ಮಾತನಾಡೋದು ಈ ಕಾಲದ ಬಹಳ ದೊಡ್ಡ ದುರಂತ ಅಂತ ನಾನು ನಂಬಿದ್ದೇನೆ ರಂಗ ವಿಮರ್ಶೆಗಳನ್ನು ಗಮನಿಸಿ ವಿಮರ್ಶೆಗಳು ಯಾವ ಥರ ಬರ್ತಾ ಇದೆ ದಯವಿಟ್ಟು ಯುವಕರು ಸ್ನೇಹಿತರು ನನ್ನ ತಲೆಮಾರನವರು ವಿಮರ್ಶೆಯನ್ನು ಮಾಡ್ತಿರೋ ಅಥವಾ ನಾಟಕವನ್ನು ನೋಡ್ತಿರೋ ದಯವಿಟ್ಟು ರಂಗಮಂದಿರ ಕೆಳಗಡೆಗೆ ದಯವಿಟ್ಟು ಬನ್ನಿ ನೀವು ಕೂತ್ ಕಡನೆ ನಿಂತು ಕಡೆಯಿಂದ ದಯವಿಟ್ಟು ಮಾತಾಡೋದು ಅಗತ್ಯ ಇಲ್ಲ ರಂಗಮಂದಿರಕ್ಕೆ ಬನ್ನಿ ಸಾಧ್ಯ ಆದರೆ ನಟ ನಟಿಯರ ಜೊತೆ ಒಡನಾಟ ಮಾಡಿ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಕಟ್ಟಿ ಅಲ್ಲಿ ನಿಮ್ಮ ತಕರಾರು ಇದೆಯಾ ಆ ತಕರಾರುಗಳನ್ನು ಆ ಒಂದು ತಂಡದ ಜೊತೆ ಮಾತನಾಡಿ ಇವತ್ತು ತುಂಬ ಯುವಕರ ರಂಗಭೂಮಿಯಲ್ಲಿ ತುಂಬ ಅಂದರೆ ತುಂಬ ಜನ ಕೆಲಸ ಮಾಡ್ತಾರೆ ಸಾಕಷ್ಟು ತಂಡಗಳು ಕೆಲಸ ಮಾಡ್ತಾ ಇದೆ ಬೆಂಗಳೂರಿನಲ್ಲೇ ನನ್ನ ತಿಳುವಳಿಕೆ ಪ್ರಕಾರ ನೂರಾರು ಮೋರ್ ದೆನ್ ಫೈವ್ ಹಂಡ್ರೆಡ್ ಅಂದರೆ ಐನೂರಕ್ಕೂ ಹೆಚ್ಚು ರಂಗ ತಂಡಗಳು ಬೆಂಗಳೂರಿನಲ್ಲಿದೆ ಅಂತ ನನ್ನ ಭಾವನೆ ಸಣ್ಣ 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 ಸಣ್ಣದಾಗಿ ತುಂಬ ತುಂಬ ಕಷ್ಟಪಡ್ತಿರ್ತಾರೆ ಮತ್ತು ಇನ್ವೆಸ್ಟ್ಮೆಂಟ್ ಇದೆ ಒಂದು ನಾಟಕ ಮಾಡೋದಕ್ಕೆ ಅದು ಸುಮ್ಮನೆ ಎಲ್ಲೆಲ್ಲೋ ಸಾಲ ಮಾಡ್ತೀವಿ ಯುವಕರು ಅನೇಕರು ಕನಸಿಟ್ಕೊಂಡು ಬರ್ತಾರೆ ಅಂದರೆ ಆ ಕನಸಿನ ಚಿಮ್ಮುಹಲ್ಲಿಗೆ ಅವ್ರದ್ದು ಚಲನಚಿತ್ರ ಮತ್ತು ಕಿರುತೆರೆ ಆಗಿರ್ತೀವಿ ಏನೋ ಒಟ್ಟು ರಂಗಭೂಮಿ ಕಡೆ ಬರ್ತಿದ್ದಾರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರ್ತದೆ ಮತ್ತು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಮತ್ತೊಂದು ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಮಾರ್ಗದರ್ಶನ ತುಂಬ ಅಗತ್ಯವಾಗಿ ಕಾಲಕ್ಕೆ ಬೇಕಾಗಿದೆ ಸೊ ರಂಗಮಂದಿರಗಳ ಕೊರತೆಯೂ ಭಾಳ ಇದೆ ತುಂಬ ಜನ ಯುವಕರು ನಾಟಕ ಮಾಡಬೇಕು ಅವ್ರಿಗೆ ರಂಗಮಂದಿರಗಳಿರೋದಿಲ್ಲ ತೊಂದರೆ ಆಗ್ತದೆ ಸೊ ಅದರದ್ದು ಆ ಥರದ ರಂಗಮಂದಿರದ ಆಚೆಗೆ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಆದಂಥ ಥಿಯೇಟ್ರ್ ಸ್ಕೂಲಿಂಗ್ ಆಗಿರೋದಿಲ್ಲ ಇವೆಲ್ಲದರ ಆಚೆಗೆ ಸರ್ಕಾರಗಳಿರ್ಬೋದು ಸಾಮಾಜಿಕ ಸಂಸ್ಥೆಗಳಿರ್ಬೋದು ನಮ್ಮ ಹಿರಿಯ ರಂಗ ಬಂಧುಗಳಿರ್ಬೋದು ಇವೆಲ್ಲರೂ ಒಂದು ಹೊಸ ಥರದ ಯೋಚನೆಗಳನ್ನು ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ ಮತ್ತು ಪ್ರೇಕ್ಷಕರನ್ನು ರಂಗಭೂಮಿಯ ಕಡೆಗೆ ಕರೆತರುವ ಬಹಳ ದೊಡ್ಡ ಗುರುತರವಾದ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಇವತ್ತು ರವೀಂದ್ರ ಕ್ಷೇತ್ರದಲ್ಲಿ ನಾಟಕ ಮಾಡಿದ್ರೆ ತುಂಬ ಜನ ಯಾಕೆ ಬರ್ತಿದ್ದಾರೆ ಇವತ್ತೆಲ್ಲರೂ ನಾವೆಲ್ಲ ಮಾತಾಡ್ತಿ ಈಸಿಯಾಗಿ ಒಂದು ಉತ್ತರ ಕೊಟ್ಟು ಬಿಡ್ಬೋದು ಸೋಷಿಯಲ್ ಮೀಡಿಯಾದ ಬಿಟ್ಟಿದ್ದಾರೆ ಎಲ್ಲರೂ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾದಲ್ಲಿ ಮುಳುಗೋಗಿದ್ದಾರೆ ಹಾಗಾಗಿ ಅವರು ಯಾರು ಬರ್ತಿಲ್ಲ ಅಂತ ಯಾಕೆ ಬರ್ತಿಲ್ಲ ಅಂದರೆ ನನ್ನ ಅಭಿಪ್ರಾಯದಲ್ಲಿ ರಂಗಭೂಮಿಯ ಕಡೆಗೆ ನಾವು ರಂಗಭೂಮಿಯ ಕಡೆ ಸೆಳೆಯುವಲ್ಲಿ ಸಾಮಾಜಿಕ ಜವಾಬ್ದಾರಿ ಅನ್ನೋದಿದೆ ಒಬ್ಬ ನಾಟಕ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಎಷ್ಟೋ ಅಷ್ಟೇ ಬಹಳ ದೊಡ್ಡ ಜವಾಬ್ದಾರಿ ಸಮಾಜದ್ದು ಆಗಿರ್ತದೆ ಮತ್ತು ಪತ್ರಿಕೋದ್ಯಮದ್ದು ಆಗಿರ್ತದೆ ಒಂದು ಒಳ್ಳೆ ನಾಟಕ ನೂರು ಪ್ರಯೋಗ ಆಯಿತು ಅಂದರೆ ಅದರ ಬಗ್ಗೆ ಮಾತಾಡಲ್ಲ ಒಂದು ಸಿನಿಮಾ ನೂರು ಪ್ರಯೋಗ ಆಯಿತು ಅಂದರೆ ಅದ್ಭುತವಾಗಿ ಇವತ್ತು ಸೊ ಹಾಗಾಗಿ ಈ ಥರದ ಜವಾಬ್ದಾರಿಗಳನ್ನು ಸಮಾಜವೂ ನಿಭಾಯಿಸಬೇಕಾಗಿದೆ ಸರ್ಕಾರವೂ ನಿಭಾಯಿಸಬೇಕಾಗಿದೆ ಈ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕಾಗಿದೆ ಆಮೇಲೆ ಕೊನೆಯದ ಒಂದು ಮುಖ್ಯವಾದ ವಿಚಾರನ ಹೇಳ್ತೀನಿ ರಂಗಶಿಕ್ಷಣ ಇವತ್ತು ಬಹಳ ಮುಖ್ಯ ಶಿಕ್ಷಣದಲ್ಲಿ ರಂಗಭೂಮಿ ಅಗತ್ಯ 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 ಯಾಕೆ ಅಗತ್ಯ ಪ್ರಾಥಮಿಕ ಹಂತದಿಂದಲೇ ನಾವು ಮಕ್ಕಳು ಮಕ್ಕಳಿಗೆ ನಾವು ಪಾಠವನ್ನು ತುಂಬ ಏನು ವಿವರಿಸಿ ವಿವರಣಾತ್ಮಕ ನೆಲೆಯಲ್ಲಿ ಅಥವಾ ತುಂಬ ವೈಭವೀಕರಿಸಿ ವರ್ಣನಾತ್ಮಕ ನೆಲೆಯಲ್ಲಿ ಮಕ್ಕಳಿಗೆ ಕಲ್ಪಿಸಿಕೊಳ್ಳುವ ಹಾಗೆ ಮಾಡ್ತಾ ಇದ್ದೀವಿ ಕೆಲವು ಮಕ್ಕಳಿಗೆ ಕಲ್ಪನಾ ಶಕ್ತಿ ಇದ್ದರೆ ಅವನು ಕಲ್ಪಿಸ್ಕೊತವಿಲ್ಲ ಅಂದ್ರೆ ಇಲ್ಲ ಈಗ ನಮ್ಮ ನಿಮ್ಮ ನಮ್ಮ ನಿಮ್ಮ ಬಾಲ್ಯವನ್ನು ತೆಗೆದುಕೊಳ್ಳಿ ಯಾರೋ ಕನ್ನಡ ಮೀಡಿಯಮ್ ಕನ್ನಡ ಮೇಡಮ್ ಅದ್ಭುತವಾಗಿ ಕಂಠಪಾಠ ಹೇಳ್ಕೊಳ್ತಾ ಭಾವಾಭಿನಯದ ಮೂಲಕ ಒಂದು ಪದ್ಯವನ್ನು ಹೇಳ್ಕೊಟ್ಬಿಟ್ರೆ ಅದು ಇನ್ನೂ ನಮ್ಮ ತಲೆಯಲ್ಲಿ ಆಗಿ ಉಳಿದಿರುತ್ತೆ ಹಾಗಾಗಿ ತುಂಬ ಪ್ರಖರವಾದ ಮಾಧ್ಯಮ ಯಾವುದಪ್ಪ ಅಂದರೆ ರಂಗಭೂಮಿ ಪಾಠವನ್ನು ಸಲೀಸಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದು ನಾನು ಹೇಳೋದ್ನಲ್ಲ ಮೊದಲು ಬಂದದ್ದು ಭಾವ ಮೊದಲು ಬಂದದ್ದು ಭಾವನೆ ಆ ಭಾವನೆ ಮತ್ತು ಭಾವ ಏನಾಯಿತು ಅಕ್ಷರವಾಗಿ ಪರಿವರ್ತನೆ ಆಯಿತು ಅದು ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ತು ಆದರೆ ಇವತ್ತು ಜಗತ್ತಿಗೆ ಪೆಟ್ಟು ಬಿದ್ದಿರುವ ಭಾವನೆಗೆ ಯಾರು ಬಾ ಯಾವ ಮಗುವಿನ ಭಾವನೆಗೆ ನಾವು ಸ್ಪಂದಿಸ್ತಾ ಇದ್ದೀವಿ ಹೋಮ್ವರ್ಕ್ ಮಾಡು ನೈಂಟಿ ಪರ್ಸೆಂಟ್ ತೆಗಿ ನಿನಗೆ ಒಳ್ಳೆ ಸ್ಕೂಲ್ ಪರ್ ಅಡ್ಮಿಷನ್ ಬೇಕು ಮುಗೀತು ಆ ಮಗುವಿನ ಭಾವನೆ ಮಣ್ಣಿನ ಜೊತೆ ಆಟಾಡೋಕ್ಕೆ ಬಿಟ್ಟಿದ್ದೀವ ಹೂವಿನ ಜೊತೆ ಮಾತಾಡ್ಸೋದಕ್ಕೆ ಬಿಟ್ಟಿದ್ದೀವ ಕೆರೆ ಜೊತೆ ಆಟಾಡೋಕ್ಕೆ ಬಿಟ್ಟಿದ್ದೀವ ಗಾಳಿ ಜೊತೆ ನಾವು ಎಂಜಾಯ್ ಮಾಡೋಕ್ಕೆ ಬಿಟ್ಟಿದ್ದೀವ ತುಂಬಾ ತುಂಬ ಬ್ಯುಸಿ ಬಿಟ್ಟಿದ್ದೀವಿ ಆದ್ರೆ ರಂಗಭೂಮಿ ಅದಲ್ಲ ರಂಗಭೂಮಿ ಏನು ಮಾಡುತ್ತಪ್ಪ ಅಂದರೆ ಮಗುವಿನೊಳಗಡೆ ಮಗುತನವನ್ನು ಕಾಪಾಡುತ್ತೆ ಆ ಮಗುತನವನ್ನು ಕಾಪಾಡುತ್ತಲೇ ಅದಕ್ಕೆ ಶಿಕ್ಷಣವನ್ನು ಕೊಡುತ್ತೆ ಸೊ ಹಾಗಾಗಿ ಪದ್ಯವನ್ನು ಗಣಿತವನ್ನು ಸಮಾಜಶಾಸ್ತ್ರವನ್ನು ಮತ್ತೊಂದನ್ನು ಮಗದೊಂದನ್ನು ಸರಳವಾಗಿ ಸುಲಭವಾಗಿ ರಂಗಪಾಠಗಳ ಮೂಲಕ ಅಭಿನಯ ಮಾಡಿಕೊಂಡು ಅಥವಾ ಅಭಿನಯ ಅಂದರೆ ಒಂದು ಕನಿಷ್ಠವಾದ ಭಾವನೆ ಸಮಾಜದಲ್ಲಿ ಅನೇಕರಲ್ಲಿ ಅದನ್ನು ತೊಡಿಬೇಕು ಫಸ್ಟು ಆ ತೊಡೆದಾಗ ಅದು ಇನ್ನಷ್ಟು ಹೆಚ್ಚು ಆಳವಾದ ತಿಳುವಳಿಕೆ ಬರುತ್ತೆ ಇನ್ನು ಬರೀ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣಕ್ಕೆ ಮಾತ್ರ ಖಂಡಿತ ಇಲ್ಲ ಕಾಲೇಜು ಶಿಕ್ಷಣದಲ್ಲೂ ಮಕ್ಕಳು ಹಾದಿ ಹರಿಯದಲ್ಲಿ ಹಾದಿ ತಪ್ಪುವ ಸಮಯದಲ್ಲಿ ರಂಗಭೂಮಿ ಕೈಗೆ ಸಿಕ್ಕಿಬಿಟ್ರೆ ಅವರು ಮನುಷ್ಯರಾಗ್ತಾರೆ ವಿವೇಕಿಗಳಾಗ್ತಾರೆ ಸನ್ಮಾರ್ಗಿಗಳಾಗ್ತಾರೆ ಮತ್ತು ಇನ್ನೊಬ್ಬರಿಗೆ ಅವರು ಕೇಡನ್ನು ಬಯಸೋದಿಲ್ಲ ಇನ್ನೊಬ್ಬರಿಗೆ ನೋವನ್ನು ಬಯಸೋದಿಲ್ಲ ಸಮಾಜವನ್ನು ಹಾಳಗೆಡುವುದಕ್ಕೆ ಪ್ರಯತ್ನ ಮಾಡೋದಿಲ್ಲ ಶಿಕ್ಷಣದ ಅಂತಿಮವಾದ ಉದ್ದೇಶ ಏನು ನನ್ನ ಪ್ರಕಾರ ಏನು ಮಾಹಿತಿಯನ್ನು ತುಂಬುವುದೇ ಮಾಹಿತಿಯ ಕಣಜವನ್ನಾಗಿ ಮಾಡುವುದೇ ಆದರೆ ಇವತ್ತೆಲ್ಲರೂ ಮಾಹಿತಿ 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 ಎಲ್ಲರೂ ನಾವು ಇನ್ಫರ್ಮೇಷನ್ ಮೂಲಕ ಶಿಕ್ಷಣ ಎಜುಕೇಷನ್ನ ಇದು ಮಾಡ್ತಾ ಇದ್ದೀವಿ ಮಾಹಿತಿ ಅನ್ನುವುದಲ್ಲ ಶಿಕ್ಷಣ ಅಂದರೆ ಬಹಳ ಮುಖ್ಯವಾಗಿ ಮನುಷ್ಯನನ್ನು ರೂಪಿಸುವುದು ಅಂತಃಕರಣವನ್ನು ರೂಪಿಸುವುದು ತನ್ನ ಒಳಗಿನ ವಿವೇಕವನ್ನು ರೂಪಿಸುವುದು ಮನುಷ್ಯತ್ವಕ್ಕೆ ಮಿಡಿಯುವಂತೆ ಮಾಡೋದು ಜೀವಪ್ರತಿಯನ್ನು ಮಾಡುವಂಥದ್ದು ಯಾವುದೊಂದು ಕಾಮನ್ ಬಿಲ್ ನೋಡಿದ ತಕ್ಷಣ ಕಾಮನ್ ಬಿಲ್ನ ಒಂದು ಸೆಲ್ಫಿ ಹಿಡ್ಕೊಂಡು ಹೋಗ್ಬಿಡೋದಾ ನೋ ಕಾಮನ ಬಿಲ್ಲನ್ನು ಕಣ್ಣರಳಿಸಿ ನೋಡುವಂತೆ ನಮ್ಮ ಸುತ್ತ ಇರುವ ಒಂದು ವೈಭವ ಪ್ರಕೃತಿ ವೈಭವ ಇರ್ಬೋದು ಅಥವಾ ವಿವೇಕ ಇರ್ಬೋದು ಸಮಾಜದಲ್ಲಿರುವ ತಿಳುವಳಿಕೆ ಇರ್ಬೋದು ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಮಾಡುವುದೇ ಶಿಕ್ಷಣ ಇದನ್ನೇ ಕುವೆಂಪು ಅವರು ವಿಶ್ವಮಾನವ ಸಂದೇಶದಲ್ಲಿ ಹೇಳಿರು ಶಿಕ್ಷಣದ ಮೂಲಕ ನಾವು ವಿಶ್ವಮಾನವರಾಗ್ತಾ ಇದ್ದೀವಿ ನಾವು ಅಲ್ಪ ನಮ್ಮಲ್ಲಿರುವ ಅಲ್ಪತೆಯನ್ನು ನಾವು ತೆಕ್ಕೊಳ್ತಾ ಇದ್ದೀವಿ ಆದರೆ ಜಗತ್ತು ಇವತ್ತು ಬೇರೆ 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 ಕಾರಣಗಳಿಗೆ ಅಲ್ಪತೆಯ ಕಡೆಗೆ ಮತ್ತೆ ಇದೆ ನಾವೆಲ್ಲರೂ ಮತ್ತೆ ವಿಶ್ವಮಾನವತೆಯ ಕಡೆಗೆ ಬರಬೇಕು ಅಂದರೆ ವಿಶ್ವ ರಂಗಭೂಮಿಯ ದಿನದಲ್ಲಿ ಮಾತ್ರ ನಾವು ರಂಗಭೂಮಿಯನ್ನು ಸ್ಮರಿಸ್ಕೊಳ್ಳೋದಲ್ಲ ಶಾಲಾ ಶಿಕ್ಷಣ ಹಂತದಿಂದ ಕಾಲೇಜು ಶಿಕ್ಷಣ ತನಕ ಮತ್ತು ಇವತ್ತು ರಂಗಭೂಮಿಯ ನೆಚ್ಚಿ ಕೆಲಸ ಮಾಡ್ತಿರುವ ಅನೇಕ ಅನೇಕ ಏನು ಕಲಾವಿದರು ರಂಗಬಂಧುಗಳಿದ್ದಾರೆ ಅವ್ರ ಜೊತೆಯಾಗಿ ನಿಲ್ಲೋದು ಅವ್ರು ಮಾಡೋ ಕೆಲಸಗಳನ್ನ ನೋಡೋದು ತಪ್ಪಿದ್ರೆ ನಿರಾಕರಿಸೋದು ಸರಿ ಇದ್ರೆ ಒಪ್ಕೊಳ್ಳೋದು ಈ ಕೆಲಸವನ್ನು ಮಾಡಿದ್ದೇ ಆದರೆ ರಂಗಭೂಮಿಯ ಒಂದು ಇನ್ನೊಂದಷ್ಟು ವ್ಯಾಪಕವಾದ ಕೆಲಸ ಆಗುತ್ತೆ ಸಮಾಜ ತಿದ್ದುವ ಕಡೆಗೆ ಅಲ್ಟಿಮೇಟಾಗಿ ಸರ್ಕಾರ ವ್ಯವಸ್ಥೆ ಎಲ್ಲವೂ ಮಾಡೋದೇನು ಸಮಾಜವನ್ನು ಸರಿದಾರಿಗೆ ತರುವುದು ಸಮಾಜದಲ್ಲೆಲ್ಲರಿಗೂ ಸಮಸಮತೆಯನ್ನು ಕೊಡುವುದು ಸಮಾಜದಲ್ಲಿ ಪ್ರೀತಿಯನ್ನು ಬಿತ್ತುವುದು ಒಲವನ್ನು ಬಿತ್ತುವುದು ವಿವೇಕವನ್ನು ತುಂಬುವುದು ಇದೇ ತಾನೇ ರಂಗಭೂಮಿ ಖಂಡಿತವಾಗ್ಲೇ ಕೆಲಸ ಮಾಡ್ತದೆ ಅಂತ ಹೇಳ್ತಾ ನನ್ನ ಪ್ರೀತಿಯ ಮಾತುಗಳನ್ನು ಮತ್ತು ವೈಚಾರಿಕವಾದಂಥ ತಿಳುವಳಿಕೆಯ ಮಾತುಗಳನ್ನ ತಮ್ಮಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನಶಕ್ತಿಯ ಮೀಡಿಯಾಕ್ಕೆ ನನ್ನ ಅತ್ಯಂತ ಪ್ರೀತಿಯ ಶುಭಾಶಯಗಳನ್ನ ಹೇಳ್ತೀನಿ ರಂಗಭೂಮಿ ಈ ದಿನದ ಬಹಳ ಮುಖ್ಯವಾದಂಥ ಅಗತ್ಯ ನಾವು ಅನ್ನ ಆಹಾರ ಗಾಳಿ ಹೇಗೆ ಮುಖ್ಯವೋ ಮನುಷ್ಯನ ವಿವೇಕವನ್ನು ರೂಪಿಸುವಷ್ಟೇ ಅಷ್ಟೇ ಮೂಲಭೂತವಾದ ಅಗತ್ಯ ರಂಗಭೂಮಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್ಕಾರ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಮಾಜ ಇದರ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಕೂಡ ಮಾಡ್ತೇನೆ ನಮಸ್ಕಾರ